सुरांग सुकलान्वित शुभ चरण कटि शोभित व्याण सुबलदाभ्य सक कोटि सदृश किरण सदृश किरण सदृश किरण चंदनांग चरुचित सुमनोहरा चंदनांग चरुचित सुमनोहरा पादराते महिमा शुभकरा पारणावदना त्रहि लोके सुमोहना वरदायक सुनुत नारदादि मुनि वरित बलयुगा वारणावदना गजवदना ಬಿರಿದು ಸಂಸ್ಕೃತಿಸಿ ಅಂಬುರಿನ ಆತ್ಮನಿಗೆ ಕೈ ಮುಗಿಲಂಬುಜಾಸನವಾಣಿಯರ ಪಾದಾಂಬುಜಗೆ ಒಳಬಳದ ಒಳಿಬೆನಿ ಕಥಾಮೃತ
ಸಂತ್ರಿ ಅಮ್ಮ ಉತ್ತಮ ಹಣ್ಣುಗಳಿಗಾಗಿ ಬಹುದೂರ ಹೋಗಬೇಡ.
What is the Lord?
Hallelujah!
ಪ್ರವೇಶ. ತಿಳಿದವರಾರು ತಪ್ಪಿಯೂ ಈ ಕಡೆ ಬರುವುದಿಲ್ಲ. ಅಂದ ಮೇಲೆ ಬಂದವರಿಗೆ ನಮ್ಮ ವಿಷಯ ತಿಳಿಯದೆಂದಾಯ್ತು. ಒಳ್ಳೆಯದಾಯ್ತು ಒಳ್ಳೆಯದಾಯ್ತು. ಅಕ್ಕ ಪಕ್ಕದಲ್ಲಿರುವ ನಮ್ಮವರು ಎಲ್ಲ ಈ ಕಡೆ ಬನ್ನಿ ಸೇರಿ ಅವರನ್ನು ಹಿಡಿದು ಮಳೆಗಾಲದಲ್ಲಿ ನಮಗೆ ಏನು ಕೆಲಸವಿಲ್ಲದ ಸಮಯ. ಹಾಗೆ ಕೆಂಡದಲ್ಲಿ ಸುಟ್ಟು ಗರಂ 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 ಅಂತ ಕೇಳುತ್ತೇನೆ. ಹಾಗೆ ಎಲ್ಲಿದ್ದಾರೆ ಎಂದು ಹುಡುಕುತ್ತೇನೆ. Thank you.
ತಲೆರಿಸಿ ಬತ್ತಲಿಕೆಯೊಂದಿಗೆ ಹೊರಗಡಿಯಿರುತ್ತಿದ್ದೀರಾ? ಇಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋಗಬೇಡಿ, ನನಗೆ ಭಯವಾಗುತ್ತಿದೆ. ನೀವು ಆ ಕಡೆ ತೆರಳುವಾಗ ಅವಳು ಈ ಕಡೆಗೆ ಬಂದರೆ ಅಷ್ಟೇ ಅಲ್ಲದೆ ಮೈದುನನು ಇಲ್ಲಿಲ್ಲ. ಅವನು ಹಣ್ಣುಗಳನ್ನು ಅರಸುತ್ತಾ ಆ ಕಡೆಗೆ ಹೋಗಿದ್ದಾನೆ. ಅಲ್ಲಿ ರಕ್ಕಸಿಯನ್ನು ನೋಡಿದನೋ ಏನೋ. ಅವಳೆಲ್ಲಾದರೂ ನಮ್ಮನ್ನು ನೋಡಿದರೆ ಹಲ್ಲಿಗೆ ಹಲ್ಲು ತಾಗದೇ ನುಂಗಿಯಳು. ನಾವು ಋಷಿಗಳ ಮಾತು ಧಿಕ್ಕರಿಸಿ ಇಲ್ಲಿಗೆ ಬಂದು ತಪ್ಪು ಮಾಡಿದೆವು. ನಾವಿಲ್ಲಿ ಜೀವಿಸುವುದು ಕಷ್ಟ, ನಾವಿಲ್ಲಿರುವುದು ಬೇಡ ರಾಘವ. ಸಮಾಧಿ ಮಾಡಿಬಿಡುತ್ತೇನೆ.
ಬಂದೆ. ಅರೆರೆ, ಏನಿದು ಚೋದ್ಯ? ಈ ಕಾಡಿನ ಮಗ್ಗುಳಲ್ಲಿರುವ ಓ ಆ ಮರದ ಹಿಂದೆ ಯಾರೋ ನಿಂತುಕೊಂಡಿರೋ ಹಾಗಿದೆ ಅಲ್ಲ. ಇಬ್ಬರು, ಅವರಲ್ಲಿ ಒಬ್ಬ ಗಂಡು ಇನ್ನೊಂದು ಹೆಣ್ಣು. ಅಲ್ಲಯ್ಯ, ಅವ ನಿಜವಾಗಿಯೂ ಗಂಡೇ? ಅಂದ್ರೆ ಅಲ್ಲ ಅಂತೀಯ? ಖಂಡಿತವಾಗಿ ಅಲ್ಲ. ಹಾಗಿದ್ರೆ ವೇಷ ಹಾಕಿರ್ಬೇಕು. ಓಯ್, ಹಾಗಲ್ಲ, ಅವ ಮನ್ಮಥ, ಮನ್ಮಥನ ತರ ಇದ್ದಾನೆ. ಇವನನ್ನು ನೋಡಿದ ಮೇಲೆ ನನ್ನದು ನಿತ್ತಲ್ಲಿ ನಿಲ್ಲುತ್ತಾ ಇಲ್ಲ. ಅದೇ ಸ್ವಾಮಿ, ಇವನ ರೂಪ ನೋಡಿದ ಮೇಲೆ ನನ್ನ ಮನಸ್ಸು ಚಂಚಲವಾಗಿದೆ, ಹೃದಯ ನೀರಾಗಿ ಹರಿಯುತ್ತಿದೆ. ಇವನ ಮುಂದೆ ಯಾವ ಗಂಡು ಸಂತಾನವೂ ಲೆಕ್ಕಕ್ಕಿಲ್ಲ. ಹೆಚ್ಚೇಕೆ, ಆ ಮಾರನನ್ನೇ ಇವನ ಕಾಲಿಗೆ ಕಟ್ಟಬೇಕು. ಇವನನ್ನು ಹೀಗೆ ಬಿಡುವುದಿಲ್ಲ. ಹಾಗೆ ಮೆತ್ತಗೆ ಎತ್ತಿಕೊಂಡು ಮನೆಗೆ ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಳ್ಳುತ್ತೇನೆ. ನೋಡಿ ನೋಡಿ, ಈಗ ಅಪಶಕುನ ಮಾತನಾಡುವುದು ನಿಮಗೆ ಮತ್ಸರ ಮಾರಾಯರೆ. ನಾನು ಅವನ ಕಡೆಗೆ ಹೋಗುವೆನಂತ? ಹಾಗಲ್ಲ, ಇನ್ನ ಈ ಸುಂದರ ದೇಹ. ಓ, ಅದು ಹೌದು, ನೆನಪಿಸಿದಕ್ಕೆ ಧನ್ಯವಾದ. ನಾನು ಹೀಗಲ್ಲ ವೇಷ ಹಾಕಿಕೊಂಡು ಹೋಗುತ್ತೇನೆ. ನಾನು ಮಾರ್ವೇಷ ಹಾಕಿಕೊಂಡು ಹೋಗುತ್ತೇನೆ. ನಿಮ್ಮತ್ರ ಮಾತಾಡಿದ ಅವನನ್ನ ಕೈ ತಪ್ಪ್ಯಾನು. ಮಾಡಿ ಮತ್ತೊಂದು ಬಗೆಯ ಕಾಯವನು ಧರಿಸಿದಳು ಕಪಟ ಸ್ವಾಮಿ. ಏನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡು.
ಯಾರು ಯಾರು ನೀವು? ಆಗ ಗಾಡಿ ಎಮ್ಮೆಂದೆಲ್ಲ ಹೇಳ್ತಿದ್ರಿ, ಈಗ ನೋಡಂತೆ. ನಿಜವಾಗಿಯೂ ಹೇಳುದಾದ್ರೆ ಈ ವೇಷ ಹಾಕುವ ಕೆಲಸ ಆಗ್ಲಿಕ್ಕಿಲ್ಲ. ಮತ್ತೆ ಹೋಗ್ಲಿ, ನಾನೀಗ ಹೇಗೆ ಕಾಣಿಸ್ತಿದ್ದೇನೆ? ಹದಿನೈದು ದಾಟಿ ನಿನ್ನೆ ಹದಿನಾರಕ್ಕೆ ಕಾಲಿರಿಸಿತ್ತು ಅಷ್ಟೇ. ಸರಿ, ಯಾವಾಗಲಿನ ಹಾಗೆ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ನನ್ನೊಂದಿಗೆ ಸಮಯವಿಲ್ಲ. ಬರ್ತೇನೆ. ಏನಂದ್ರೆ, ನಾವು ಗಂಡ ಹೆಂಡತಿ ಒಟ್ಟಿಗೆ ಬರುವಾಗ ಹೊಸ್ತಿಲು ದಾಟುವ ಮತ್ತು ಶೋಭಾನೆ ಹಾಡುವವರನ್ನು ಸಿದ್ಧ ಮಾಡಿರಿ. ಮುಗಿದಳು ಬಣಿ
ಹಾಗಿದ್ರೆ ನಾನು ಇಷ್ಟರವರೆಗೆ ಮಾಡಿದ್ದೆಲ್ಲ ವ್ಯರ್ಥವಾಯ್ತು.
ಕೊಡಿಸುವ ಕ್ರಮವೂ ನನ್ನಲ್ಲಿಲ್ಲ. ಹೌದಾ? ಹಾಗಿದ್ರೆ ನನಗೆ ಮದುವೆ ಆಗ್ತೀಯಾ? ಈ ಸಲ ನಿನಗೆ ಮದುವೆ ಆಗ್ತದೆ, ಆದ್ರೆ ನನ್ನಿಂದಲ್ಲ. ಮತ್ತೆ ನನಗೊಬ್ಬ ತಮ್ಮನಿದ್ದಾನೆ. ಹೌದೇ? ಅವನು ನಿನ್ನ ಹಾಗೆ ಚೆನ್ನಾಗಿದ್ದಾನ? ಅವನಿಗೂ ಮದುವೆಯಾಗಿದೆಯಾ? ಅಲ್ಲ, ಅವನು ಪ್ರಸಿದ್ಧ. ಇಲ್ಲ ಇಲ್ಲ, ಅವನು ನನಗಿಂತ 100 ಪಾಲು ಹೆಚ್ಚು ರೂಪವಂತನಾಗಿದ್ದಾನೆ. ನನ್ನ ವಿವಾಹವಾದರೂ ಹೆಂಡತಿ ಜೊತೆಗಿಲ್ಲ, ಶಪಥವೆಂಬುದು ಮೊದಲೇ ಇಲ್ಲ. ನಿನ್ನನ್ನು ಕಂಡರಂತೂ ಕುಣಿದು ಕುಪ್ಪಳಿಸಿ ಮರ ಮಾಡಿಕೊಂಡಾನು. ಹೋಗು ಹೋಗು. ಹೌದೇ? ಹಾಗಿದ್ರೆ ನಿನ್ನಲ್ಲಿ ಇನ್ನೇನು ಮಾತನಾಡುವುದು, ಅವನಲ್ಲಿಗೆ ಹೋಗುತ್ತೇನೆ. Oh.
ನನ್ನ ಗದಿಗೆ ಬಂದಿದ್ದೆ. ಬಾ, ನಾನು ನಿನ್ನಲ್ಲಿ ಆಸೆ ಇಟ್ಟು ಬಂದಿದ್ದೇನೆ. ನಿನ್ನ ಅಣ್ಣ ರಾಮ ನಿನ್ನ ವಿಚಾರವೆಲ್ಲ ಹೇಳಿ ನಿನ್ನನ್ನು ವರಿಸೆಂದು ಹೇಳಿ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಇನ್ನು ವ್ಯರ್ಥ ಕಾಲಕ್ಷೇಪ ಯಾಕೆ? ಬಾ, ಮನಸ್ಸಿನ ಚಂಚಲತೆಯನ್ನು ಬಿಟ್ಟು ಸರಸ ಸಲ್ಲಾಪದಿಂದೊಡಗೂಡಿ ನನ್ನ ಕಾಮದೃಷಿಯನ್ನು ನೀಗಿಸು. ಬಾ ಬಾ. ಗಂಡ ಅಂತಾರೆ ತಂದು ಕೊಡ.
Thank you.
Thank you.
ನಡತೆಯಲ್ಲೇ ತಿಳಿಯುತ್ತದೆ. ಈ ಕಾಡಿನಲ್ಲಿ ಮಾನವರಿರುವ ಮಾತ್ರಕ್ಕೆ ತಮ್ಮವರ ತಪ್ಪನ್ನು ನಮ್ಮ ತಪ್ಪೆಂದು ವರ್ತಿಸುವ ನಿನಗೆ ಬರಕದ ಬಂದಿರುತ್ತೇನೆ. Thank you.
ولا ولا
ನಿಮ್ಮಂತವರು ಇಷ್ಟು ದಿನ ಬದುಕಿರುವುದೇ ಹೆಚ್ಚು. ಅದೆಲ್ಲದಕ್ಕಿಂತಲೂ ನಿನ್ನನ್ನು ಎಷ್ಟು ಬೇಗ ನಾಶ ಮಾಡುತ್ತೇನೋ ಅಷ್ಟು ಲೋಕಕ್ಕೆ ಹೇಳೋದು. ಮೂರ್ಖಸ ದಂಡೌಷಧಂ ಎಂಬಂತೆ ನಿನಗೆ ದಂಡನೆ ಸರಿ ಬಾ ಬಾ. ಹಾಗೆ ಆಗಲ್ಲ.